ನಮಸ್ಕಾರ, ನನ್ನ ಹೆಸರು ವತ್ಸಲ ಮೋಹನ್. ನಾನು ಕನ್ನಡ ಪ್ರಾಧ್ಯಾಪಕಿ. ನನಗೆ ಕೆಲವು ಇಷ್ಟವಾದಂತಹ ಹವ್ಯಾಸಗಳಿವೆ, ಅದಂದರೆ ಕನ್ನಡ ರಂಗಭೂಮಿ, ಅದರಲ್ಲಿ ಒಂದಿಷ್ಟು ಕಾಲ ಕೆಲಸ ಮಾಡಿದ್ದೀನಿ, ಮತ್ತು ಕನ್ನಡ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಸುಮಾರು 30 ವರ್ಷಗಳಿಂದ ಕನ್ನಡ ಕಿರುತೆರೆಯಲ್ಲಿ ಅಭಿನಯಿಸಿದ್ದೀನಿ ಮತ್ತು ನೇಪಥ್ಯದಲ್ಲಿ ಕೆಲಸ ಮಾಡಿದ್ದೀನಿ. ಇದಿಷ್ಟು ನನ್ನ ಪುಟ್ಟ ಪರಿಚಯ. ನಾನು ವ್ಯಾಸರಾಯ ಬಲ್ಲಾಳರ ಸಣ್ಣ ಕಥೆಯಾದಂತಹ ಸಂಪಿಗೆಯ ಹೂ ಈ ಕಥೆಯನ್ನು ಈಗ ಓದ್ತಾ ಇದ್ದೀನಿ. 5 ಮಾಳಿಗೆಗಳ ಆ ಕಟ್ಟಡದಲ್ಲಿ ಮೇಲಿನಿಂದ ಒಂದೊಂದೇ ಮಾಳಿಗೆ ಉರುಳುತ್ತಿದೆ. ಬಳಿಯಲ್ಲಿ ಯಾರೂ ಇಲ್ಲ. ಮೇಲಿನ 3ನೆಯ ಮಾಳಿಗೆಗೆ ಹೋಗಿರುವ ಅವರೂ ಕೂಡ ಬೇಗನೆ ಬರುವುದಿಲ್ಲವೇ? ಇನ್ನೊಂದು ನಿಮಿಷ ತಡೆದರೆ 3ನೆಯ ಮಾಳಿಗೆಯು ಉರುಳಿಕೊಳ್ಳುತ್ತದೆ. ಅಯ್ಯೋ, ಮೇಲಿನ ಬಾಲ್ಕನಿ ಮುರಿಯಲು ಆಗಲೇ ಆರಂಭ. ಅವರು ಇನ್ನೂ ಬರುವುದಿಲ್ಲವೇ? ಬಳಿಯಲ್ಲಿ ಯಾರೂ ಇಲ್ಲ. ಪ್ರಭಾ, ಅತ್ತೆ, ಮಾವ ಯಾರೂ ಇಲ್ಲ. 3ನೆಯ ಮಾಳಿಗೆಯು ಉರುಳಿಕೊಂಡಿತು. ಅಯ್ಯೋ, ಇಡೀ ಮೈ ನಡುಗುತ್ತಿದೆ. ಎಷ್ಟು ಪ್ರಯತ್ನಿಸಿದರೂ ಕಣ್ಣು ತೆರೆಯಲು ಸಾಧ್ಯವಾಗುವುದಿಲ್ಲ. ತಲೆಯ ಮೇಲೆ ಒಂದು ಪರ್ವತವನ್ನು ಯಾರೋ ಹೇರಿದ್ದಾರೆ. ಅತ್ತಿತ್ತ ಅಲುಗಾಡಲು ಸಾಧ್ಯವಾಗದಂತೆ ಕಟ್ಟಿ ಹಾಕಿದ್ದಾರೆ. ಆ ಭಾರದಿಂದಾಗಿಯೇ ಕಣ್ಣಿವೇ ಚಲಿಸುವುದಿಲ್ಲ. ಯಾರಾದರೂ ಬಂದು ಅದನ್ನು ದೂಡಬಾರದೆ? ನನ್ನ ಮೈಯ ಕಟ್ಟುಗಳನ್ನೆಲ್ಲ ಸಡಲಿಸಬಾರದೆ? ಆ ಸಮುದ್ರದಲ್ಲಿ ತಾನು ಒಬ್ಬಳೆ, ಬೇರೆ ಯಾರೂ ಇಲ್ಲ. ಮೆರೀನ್ ಬೀಚಿನ ಕಟ್ಟಡಗಳು ಕಾಣಿಸುವುದಿಲ್ಲ. ಬ್ಯಾಕ್ ಬೇಯ ಸುಂದರ ನಿವಾಸಗಳು ಎಷ್ಟು ದೂರ ಇವೆಯೋ. ಬೀಚ್ ಕ್ಯಾಂಡಿ ಅಂತೂ ಎಲ್ಲಿದೆಯೋ ದೇವರಿಗೇ ಗೊತ್ತು. ಮಾಹಿಮ್ ತೀರ ಖಂಡಿತಕ್ಕೂ ಹತ್ತಿರದಲ್ಲಿಲ್ಲ. ಹಾಗಾದರೆ ನಾನು ಎಲ್ಲಿದ್ದೇನೆ? ಮುಳುಗುತ್ತಿದ್ದೇನೆಯೇ, ಸಾಯುತ್ತಿದ್ದೇನೆಯೇ? ದೊಡ್ಡದೊಂದು ತಿಮಿಂಗಿಲ ಬಾಯಿ ತೆರೆದು ನನ್ನನ್ನೇ ಅಟ್ಟಿಸಿಕೊಂಡು ಬರ್ತಾ ಇದೆ. ಇನ್ನೊಂದು ನಿಮಿಷದೊಳಗೆ ಹತ್ತಿರ ಬಂದೇ ಬಿಡುತ್ತೆ. ಅದರ ಬಾಯಿಯೊಳಗೆ ಹಲ್ಲಿನಡಿ. ಅಯ್ಯೋ, ನನ್ನ ತಲೆಗೆ ಯಾಕೆ ಇವರು ಈ ರೀತಿ ಹೊಡಿತಿದ್ದಾರೆ? ನಾನೇನು ದಿಕ್ಕಿಲ್ಲದ ಅನಾಥೆ ಎಂದು ಇವರು ಭಾವಿಸಿರುವರೇನು? ನನ್ನ ಮಾವ, ಪ್ರಭಾ, ಅತ್ತೆ. ಗಿಣಿ, ಮಾವನ ಹಾಸಿಗೆ ಹಾಸಿದೆಯೇನಮ್ಮ? ಗಿಣಿ, ಪ್ರಭಾನ ಊಟ ಆಯ್ತೇನಮ್ಮ? ಪ್ರಭಾ ಊಟ ಮಾಡಿದಾಗಿದೆಯೇ? ಅಡುಗೆಯ ಮನೆಗೆ ಹೋಗಿ ನೋಡೋಣ ಅಂದರೆ ನನ್ನ ಕಣ್ಣಿಗೆ ಯಾರೋ ಬಟ್ಟೆ ಕಟ್ಟಿದ್ದಾರೆ. ಅಯ್ಯೋ, ಹೊಡಿತಾರೆ. ಮೈಯೆಲ್ಲ ಮುಳ್ಳು ಚುಚ್ಚಿದಂತೆ ಹೊಡಿತಾರೆ. ನನ್ನ ಕೈ ತುಂಡಾಗಿ ಹೋಯಿತು. ಆ ಪರ್ವತ ಪುನಃ ಬಂದು ನನ್ನ ತಲೆ ಮೇಲೆ ತಳ ಊರಿದೆ. ಅತ್ತಿತ್ತ ಅಲುಗಾಡುವುದು ಇನ್ನು ಸಾಧ್ಯನೇ ಇಲ್ಲ. ನಾನು ನೋಡುವ ವಸ್ತುಗಳೆಲ್ಲ ಕತ್ತಲಿನ ಮುಸುಕು ಹಾಕಿಕೊಂಡಿವೆಯೋ? ಜೇಡನ ಜಾಲ, ಒಂದು ಕೆಂಪು ಚುಕ್ಕೆ, ಆಮೇಲೆ ಗೆರೆಗಳು. ಉದ್ದ, ಅಗಲ, ಅಡ್ಡ, ತಿಡ್ಡ, ಕಣ್ಣು ಮುಂದೆಲ್ಲ ಗೆರೆಗಳೇ. ಆಮೇಲೆ ಏನೂ ಇಲ್ಲ, ಬರೀ ಕತ್ಲು. ಕಣ್ಣು ಕಾಣಿಸೋದಿಲ್ಲ. ತಲೆ ಮೇಲಿನ ಪರ್ವತ ಅಲುಗಾಡುವುದೇ ಇಲ್ಲ. ಅಯ್ಯೋ, ಯಶೋಧೆ ಇದ್ದ ರಾಜ್ಯದಲ್ಲಿ ರಾತ್ರಿಯೂ ಇರಲಿಲ್ಲ, ಹಗಲೂ ಇರಲಿಲ್ಲ. ಅಲುಗಾಡದೆ ಭದ್ರವಾಗಿ ಆಕೆಯ ತಲೆಯ ಮೇಲೆ ತಳ ಊರಿದ್ದ ಪರ್ವತ ಕದಲಲೇ ಇಲ್ಲ. ಆ ಭಾರ ಹೊತ್ತು ಆಕೆ 7 ಸಾಗರಗಳನ್ನು ಕಂಡಿದ್ದಳು. ಅಂತರಿಕ್ಷದಲ್ಲಿ ಹಾರಾಡಿದ್ದಳು. ಮಗುವಿನಂತೆ ಅತ್ತಿದ್ದಳು. ಹೈನಾದಂತೆ ನಕ್ಕಿದ್ದಳು. ಆದರೆ ಆಕೆಗೆ ವಾಸ್ತವ ಪ್ರಪಂಚದ ಅರಿವು ಮಾತ್ರ ಇದ್ದಿರಲಿಲ್ಲ. ಮತ್ತೊಂದು ದಿನ ಆ ಬೆಟ್ಟ ಮೆಲ್ಲ ಮೆಲ್ಲನೆ ಚಲಿಸಲಾರಂಭಿಸಿತು. ಇಷ್ಟು ದಿನ ಬಳಿ ಇರದ ಯಾವುದೋ ಒಂದು ಶೀತಲ ಸ್ಪರ್ಶ ಮನಸ್ಸಿಗೆ ಹಿತವಾದ ಅನುಭವ ಕೊಡುತ್ತಿತ್ತು. ಆ ಬೆಟ್ಟದ ಹೊರೆಯೊಂದು ತೀರ ಮಾಯವಾಗಿ ಹೋದರೆ ಕಣ್ಣು ತೆರೆಯಲು ಸಾಧ್ಯವಾಗಬಹುದು. ಅತ್ತೆ, ಮಾವ, ಪ್ರಭಾರನ ಕಾಣಬಹುದು ಎಂದು ಮನಸ್ಸಿಗೆ ಭಾಸವಾಗುತ್ತಿತ್ತು. ಹಲವು ದಿನಗಳ ನಿರಶನ ವ್ರತ ಮುಗಿಸಿ ಪಾರಣೆಯ ಸಂಭ್ರಮವನ್ನು ಒಂದು ಶ್ರಾವಣದ ತೊಳೆದಿಟ್ಟ ಬೆಳಗಿನಂಥ ಹಗಲಲ್ಲಿ ಕಾಣುವ ತೆರನಾದ ಸುಯೋಗ. ಅದಕ್ಕೆ ಸರಿಯಾಗಿಯೇ ಹೊಟ್ಟೆಯೂ ಹಸಿದಿದೆ. ಆದರೂ ಕಣ್ಣು ತೆರೆಯಲು ಸಾಧ್ಯವಾಗುವುದಿಲ್ಲ. ಮೈಯೆಲ್ಲ ಎಂಥ ಅಸಹಾಯ ಆಯಾಸ ತುಂಬಿಕೊಂಡಿದೆ. ಈಗ ಬೇರೇನೂ ಮಾಡುವುದು ಯೋಗ್ಯವಲ್ಲ, ಬರೀ ನಿದ್ರೆ. ಗಂಟೆ ಗಂಟೆಗಳ ಕಾಲ ಯುಗ ಯುಗಾಂತ್ಯದ ತನಕ
ಯಾವ ಹೆದರಿಕೆಯೂ ಇಲ್ಲದೆ ನಿದ್ರೆ. ತಲೆಯ ಮೇಲೆ ಪರ್ವತ ಯಾವಾಗಲೂ ಕೆಳಗುರುಳಿರಬೇಕು. ಎಷ್ಟು ಚೆನ್ನಾದ ಸುಖ ನಿದ್ರೆಯ ಸಮಾಧಾನ ಮೈಗೆ. ಎರಡು ಕೈಗಳ ನೆತ್ತಿ ತಲೆಯ ಹಿಂದೆ ಒಯ್ದು ನಿಟಿಕೆ ಮುರಿಯುವ ಆಸೆ. ಪಕ್ಕಕ್ಕೆ ಹೊರಳಿ ಬಳಿಯಲ್ಲಿನ ದಿಂಬನ ಎದೆಗೆ ಅವಿಚಿಕೊಂಡು ಹಾಡುತ್ತಾ ಮಲಗುವ ಆಸೆ. ಇನ್ನು ನಿರಾಯಾಸವಾಗಿ ಕಣ್ಣು ತೆರೆಯಬಹುದು, ಎದ್ದಿರಬಹುದು. ಮಾವ ಕೂಡ ಛೆ ಇನ್ನೂ ಬಂದಿಲ್ಲ. ಮಾವ ಕೂಡ ಛೆ ಇನ್ನು ಮಲಗುವುದು ನಾಚಿಕೇಡು. ಸುತ್ತಮುತ್ತ ಮಾತು ಕೂಡ ಕೇಳಿ ಬರ್ತಿದೆ. ಆದರೆ ಇಂಗ್ಲೀಷ್ನಲ್ಲಿ ಇವರು ಯಾರು ಮಾತಾಡ್ತಿದ್ದಾರೆ? ಎಚ್ಚರವಾಗುವ ಲಕ್ಷಣ ಕಾಣಿಸ್ತಾ ಇದೆ. ಟೆಂಪರೇಚರ್ ಇಳಿದಿದೆಯಲ್ಲ, ಎಷ್ಟು? 100. ನಾಳೆ ಸರಿಯಾಗತ್ತೆ. 2 ಗ್ಲೂಕೋಸ್ ಇಂಜೆಕ್ಷನ್ ಬರೀತೇನೆ. ಎಚ್ಚರ ಆದರೆ ಕೇಳಿದಷ್ಟು ಹಾಲು ಕೊಡಿ. ಯಶೋದಯ್ಯ ಎದೆಯ ಮೇಲೆ ಹಾವು ಹರಿದಾಡಿದಂತೆ ಆಕೆಗೆ ಭಾಸವಾಯಿತು. ಮೆಲ್ಲ ಮೆಲ್ಲನೆ ಕಣ್ಣು ತೆರೆದಳು. ತನ್ನ ಬಳಿಯಲ್ಲಿಯೇ ಅತ್ಯಂತ ಸುಂದರಿಯಾದ ಲೇಡಿ ಡಾಕ್ಟರ್ ಒಬ್ಳು ನಿಂತಿದ್ಳು. ಅವಳ ಕುತ್ತಿಗೆಗೆ ಆತುಕೊಂಡಿದ್ದ ಸ್ಟೆತಸ್ಕೋಪು ಯಶೋದಯ್ಯ ಎದೆಯ ಮೇಲೆ ಆಡ್ತಾ ಇತ್ತು. ಪಕ್ಕದಲ್ಲಿಯೇ ನರ್ಸ್ ಒಬ್ಳು ಥರ್ಮಮೀಟರ್ ಹಿಡಿದು ನಿಂತಿದ್ದಳು. ಯಶೋದೆ ಕಣ್ಣು ತೆರೆದು ಆ ಸುಂದರ ಮುಖವನ್ನೇ ದಿಟ್ಟಿಸಿ ನೋಡಿದಳು. ಓರಣವಾಗಿ ತೆಗೆದ ಬೈತಲೆ, ಕಾಡಿಗೆ ಇರದಿದ್ದರೂ ಅದನ್ನು ಹಚ್ಚಿದಂತೆ ಕಾಣುವ ಕಣ್ಣು, ತುಂಬು ಗೆನ್ನೆಗಳ ರಕ್ತವರ್ಣಕ್ಕೆ ಮಾತ್ರ ರೌಜಿನ ಒಪ್ಪಕೊಳ್ಳಲಾಗಿತ್ತು. ತುಟಿಗಳಿಗೆ ಲಿಪ್ಸ್ಟಿಕ್ ಸವರದಿದ್ದರೂ ತುಂಬ ಕೆಂಪಾಗಿಯೇ ಇದ್ದವು. ತುಂಬಿದ ತಾರುಣ್ಯದ ಆ ಅಪ್ಸರೆಯನ್ನು 2 ಕ್ಷಣ ಎವೆಯಿಕ್ಕದೆ ಯಶೋದೆ ನೋಡುತ್ತಿದ್ದಳು. ಲೇಡಿ ಡಾಕ್ಟರ್ರ ಮುಖದಲ್ಲಿ ನಗೆ ನಲಿದಾಡಿತು. ಎಚ್ಚರಾಯಿತೇನು? ನಾಳೆ ಎಲ್ಲ ಸರಿಯಾಗತ್ತೆ ಎಂದಾಗ ಆಕೆ ತುಂಬ ಬಗ್ಗಿದ್ದರು. ಬಗ್ಗಿದ ಆಕೆಯ ಬೈತಲೆಯ ಹಿಂದೆ ತುರುಬಿನಲ್ಲಿ ಮುಡಿದಿದ್ದ ಸಂಪಿಗೆಯ ಮಾಲೆಯ ವಾಸನೆ ಯಶೋದೆಯ ಮೂಗಿಗೆ ಬಡಿದಾಗ ಆಕೆ ಬೇರೆಲ್ಲವನ್ನು ಮರೆತು ಕಣ್ಣು ಮುಚ್ಚಿದಳು. ಆ ವಾಸನೆಯ ಗೊಂಗಿನಲ್ಲಿ ಕಣ್ಣು ತೆರೆದಾಗಿನಿಂದ ಆಕೆಯಲ್ಲಿ ತನ್ನ ಪರಿಸ್ಥಿತಿಯ ಕುರಿತಾಗಿ ಉಂಟಾಗಿದ್ದ ಕುತೂಹಲವು ಒಮ್ಮಿಂದ ಒಮ್ಮೆಗೆ ಮಾಯವಾಯಿತು. ತಾನಿರುವ ತಾಣ, ತನ್ನ ದೇಹಸ್ಥಿತಿ ಇವೆಲ್ಲ ಮರೆತು ಹೋಗಿ ಯಾವುದೋ ಊಹಾತೀತ ಸಂಭ್ರಮದ ರಾಜ್ಯವನ್ನು ಯಶೋದೆ ಪ್ರವೇಶಿಸಿದಳು. ಆ ರಾಜ್ಯ ಆಕೆಯ ಜೀವನದ ಅತ್ಯಂತ ಮಹತ್ವದ ವರ್ಷಗಳ ಘಟನಾವಳಿಗಳ ರಾಜ್ಯ, ಅವಳ ವಿವಾಹ ಜೀವನದ ವೈಭವದ ಕನಸಿನ ರಾಜ್ಯ. ಆ ರಾಜ್ಯವನ್ನು ಬಿಟ್ಟು ನೋವಿನ ನಿತ್ಯ ನಿರಾಶೆಯ ದುಃಖದ ಈ ರಾಜ್ಯಕ್ಕೆ ಯಶೋದೆ ಬಂದುದು ಅವರು ತೀರಿಕೊಂಡ ಮೇಲೆ. ಅವರು ಜೊತೆಗಿರದ ಈ ರಾಜ್ಯದಲ್ಲಿ ಯಶೋದೆಗೆ ಯಾವ ಸುಖವೂ ಸುಖವಲ್ಲ, ಯಾವ ಸಂಭ್ರಮವೂ ಸಂಭ್ರಮವಲ್ಲ. ಈ ಜೀವನದಲ್ಲಿ ಆಕೆಯಲ್ಲಿ ಉಳಿದಿದ್ದ ನಯ ಕರ್ತವ್ಯ ಕ್ಷೇತ್ರದಲ್ಲಿ ಮಾತ್ರ, ನಗು ಪ್ರಭ ಅತ್ತೆ ಮಾವರಿಗಾಗಿ ಮಾತ್ರ. ಎಂತಲೇ ಅವರು ಹೋದ ಮೇಲೆ ಆಕೆಗೆ ಸಿನಿಮಾ ಪ್ರಪಂಚದ ಸಂಬಂಧವೇ ತಪ್ಪಿ ಹೋಗಿತ್ತು. ಆಕೆ ಅದನ್ನು ಗಣನೆಗೆ ತೆಗೆದುಕೊಂಡಿರಲೂ ಇಲ್ಲ. ದಿನದ ದುಡಿತ ಮುಗಿದ ಮೇಲೆ ಮನೆಯ ಕೆಲಸವಿದ್ದೇ ಇದೆ. ಏನೆಂದರೂ ವಯಸ್ಸಾದ ಅತ್ತೆಯ ಪಾಲಿಗೆ ಮನೆಯ ಕೆಲಸವೆಲ್ಲವನ್ನೂ ಬಿಡುವುದೆಂದರೆ ಮನ ಒಪ್ಪುತ್ತಿರಲಿಲ್ಲ. ಇನ್ನು ಎಲ್ಲಾದರೂ ಅತ್ತೆಯ ಒತ್ತಾಯವೇ ಜೋರಾಗಿ ಗಿಣಿ ಸ್ವಲ್ಪ ಅಡ್ಡಾಡಿ ಬರಬಾರ್ದೇನಮ್ಮ ಎಂದರೆ, ಚರ್ನಿ ರೋಡಿನ ಉದ್ಯಾನವನವಿದೆ, ಚೌಪಾಟಿಯ ಮಳಲ ತಡಿಯಿದೆ. ಅವಳ ಮನಸ್ಸು ಮರೆಯಲು ಯತ್ನಿಸುತ್ತಿದ್ದ ಸಾವಿರ ನೆನಪುಗಳು ಈ ಜಾಗಗಳಲ್ಲಿ ಹೋದಷ್ಟು ಸಲ ಕಣ್ಣು ಮುಂದೆ ಬರುವಾಗ ಮಾತ್ರ ಆಕೆಗೆ ಎಲ್ಲಿಲ್ಲದ ಸಂಕಟವಾಗುತ್ತದೆ. ಅದಕ್ಕಾಗಿಯೇ ಆಕೆ ಮಲಬಾರ್ ಬೆಟ್ಟಕ್ಕೆ ಸಂಪೂರ್ಣ ಬಹಿಷ್ಕಾರವನ್ನೇ ಹಾಕಿದ್ದಳು. ಆದರೆ ಕೆಪ್ಸ್ ಕಾರ್ನರ್ ಹಾದುಕೊಂಡು ಮಹಾಲಕ್ಷ್ಮಿಯ ಹಾದಿ ಹಿಡಿದು ಹೋಗಿ ಭವ್ಯವಾದ ಅರಬ್ಬಿ ಸಮುದ್ರದ ತಡಿಯಲ್ಲಿ ಎಲ್ಲಾದರೂ ಏಕಾಂತದ ಜಾಗ ಆರಿಸಿ ಒಂದರ್ಧ ಗಂಟೆ ಕುಳಿತು ಬಂದರೆ ಆಕೆಯ ಮನಸ್ಸಿಗೆ ಹಾಯನಿಸುತ್ತಿತ್ತು. ಅದೇ ಅವಳ ಇಂದಿನ ಸ್ವರ್ಗ. ವೈದವ್ಯ ಕುಂಕುಮವನ್ನು ಅಳಿಸಿದೆ, ಸುಧಾರಣೆ ಮುಡಿಯನ್ನು ಉಳಿಸಿದೆ. ಅತ್ತೆ ಮಾವಂದರ ಪ್ರೀತಿ ಆಕೆಯ ಏಕಾಂತತೆಯ ಕೊರತೆಯನ್ನು ಸ್ವಲ್ಪ ಮಟ್ಟಿಗಾದರೂ ಮರೆಸಿದೆ. ವಿದ್ಯೆ ಬದುಕಿನ ದಾರಿ ತೋರಿಸಿದೆ.
ಅಲ್ಲದೆ ಆ ದಾರಿ ಹಿಡಿದು ಹೋಗಿರದಿದ್ದರೆ ಅತ್ತೆ ಮಾವ ಬದುಕುವುದು ಸಾಧ್ಯವೇ ಇರಲಿಲ್ಲ. ಇದ್ದರೂ ಪ್ರಭಾನ ವಿದ್ಯೆಗೆ ಅರ್ಧಚಂದ್ರ ಹಾಕಿ ಆತನಿಗೆ ರೇಷನ್ ಆಫೀಸಿನ ಗುಮಾಸ್ತಿಕೆಯ ಪಟ್ಟ ಕಟ್ಟಬೇಕಿತ್ತು. ಅವನಿಗೆ ದೊರಕಬಹುದಾಗಿದ್ದ 100-110 ರೂಪಾಯಿಗಳಲ್ಲಿ ನಿತ್ಯ ಕಣ್ಣೀರಿನ ಜೀವನ ನಡೆಸಬೇಕಿತ್ತು. ಅಸಾಮಾನ್ಯ ಪ್ರತಿಭೆಯ ಒಂದು ಹುಡುಗನ ಭವಿಷ್ಯವನ್ನೇ ಪುರುಷಾರ್ಥವಿಲ್ಲದೆ ಜೀವನದ ಕೊನೆಯ ದಿನಗಳ ಹಾದಿ ನೋಡುತ್ತಿದ್ದ 3 ಜೀವಿಗಳ ಇರುವಿಕೆಯ ಹೋರಾಟಕ್ಕೆ ಸಹಾಯವಾಗಲೆಂದು ಬಲಿಕೊಡಬೇಕಿತ್ತು. ಯಶೋದೆ ಇದನ್ನು ಆಗಗೊಡಲಿಲ್ಲ. ನಿಮಗೆ ಆಕ್ಷೇಪವಿಲ್ಲವಾದರೆ ನಾನು ಕೆಲಸ ಹಿಡಿಯುತ್ತೇನೆ ಅತ್ತೆ, ಇದರಿಂದ ನನಗೇನು ಬೇಸರವಿಲ್ಲ. ಸೊಸೆ ಮಗಳಾಗಿ ಬಂದಿದ್ದಾಳೆಂದು, ಮಗನ ಸ್ಥಾನ ವಹಿಸಿದ್ದಾಳೆಂದು ನೀವು ನನ್ನನ್ನು ನೋಡಿಕೊಂಡು ಹೋಗಬೇಕು. ಪ್ರಭಾನ ವಿದ್ಯೆ ಹಾಳಾಗುವುದಿಲ್ಲ ಎಂದಿದ್ದಳು. ಹಿರಿಯ ಮಗ ತಮ್ಮ ಇಳಿ ವಯಸ್ಸಿನಲ್ಲಿ ತನ್ನ ತಾರುಣ್ಯದಲ್ಲಿಯೇ ಕೈಬಿಟ್ಟು ಹೋದ. ಉಳಿದಿರುವ ಒಂದು ಮಗುವಿನ ವಿದ್ಯಾಭ್ಯಾಸ ಹಾಳಾಗಬೇಕೆಂದು ತಾಯಿ ಜೀವ ಬಯಸಿತೆ? ಆದರೆ ಮಾಂಗಲ್ಯದ ಸೌಭಾಗ್ಯ ಮಾಯವಾದರೂ ತಂದೆ ತಾಯಿ ಇಬ್ಬರನ್ನು ಈ ಮುಂಚೆಯೇ ಕಳೆದುಕೊಂಡಿದ್ದ ಅನಾಥ ಹೆಣ್ಣು ಈಗ ಗಂಡನ ಕುಟುಂಬ ಪೋಷಣೆಯ ಭಾರ ಹೊರುವುದು ಸಮಂಜಸವೇ? ಮನೆಗೆ ಯಶೋದೆ ಮೊದಲು ಬಂದ ದಿನವೇ ಗಿಣಿ ಎಂದು ಪ್ರೀತಿಯಿಂದ ಮೈದಡವೆ ಕರೆದಿದ್ದ ಅತ್ತೆಯ ಹೃದಯದ ಹೊಯ್ದಾಟ ಕೊನೆಗೆ ಯಶೋದೆಯ ಬಯಕೆಯಂತೆ ತೀರ್ಮಾನ ಕೊಟ್ಟು ನಿಂತಿತು. ಪ್ರಭಾನ ವಿದ್ಯಾಭ್ಯಾಸ ಮುಂದುವರಿಯಿತು. ಯಶೋದೆ ತನ್ನ ಸೋದರತೆಯ ಆಶ್ರಯದಲ್ಲಿ ಕಾಡಿಬೇಡಿ ಕಲಿತ ಇಂಟರ್ ವಿದ್ಯಾಭ್ಯಾಸ ಈಗ ಪ್ರಯೋಜನಕ್ಕೆ ಬಂತು. ತಿಂಗಳಿಗೆ 200 ರೂಪಾಯಿ ಸಿಗುವ ಉದ್ಯೋಗ ಸುಲಭದಲ್ಲೇ ದೊರಕಿತು. ಈ ರೀತಿ ಸಂದ 3 ವರ್ಷಗಳಲ್ಲಿ ಆಕೆ ಒಂದಾದರೂ ಸಿನಿಮಾ ಕಂಡುದಿಲ್ಲ. ಕಾಣಬೇಕೆಂಬ ಯೋಚನೆಯೂ ಆಕೆಯ ಮನಸ್ಸಿನಲ್ಲಿ ಸುಳಿದಿರಲಿಲ್ಲ. ವಿಲಾಸ ವೈಭವಗಳ ಪ್ರಪಂಚವನ್ನು ಆಕೆ ತನ್ನಿಂದ ಬಹು ದೂರದಲ್ಲಿ ಇರಿಸಿದಳು. ಸಾದಾ ಖಾದಿ ಪತ್ತಲವನ್ನು ಬಿಟ್ಟು ಆಕೆ ಬೇರಾವ ಥಳುಕಿಗೂ ಮರಳಾಗಿರಲಿಲ್ಲ. ಈ ಖಾದಿಯಷ್ಟೇ ನನ್ನ ಹೃದಯವನ್ನು ಒರಟಾಗಿಸಲು ಪ್ರಯತ್ನಿಸುತ್ತೇನೆ. ನನ್ನ ನಯ ಸಂಸ್ಕಾರ ನಡವಳಿಕೆಗಳಲ್ಲಿ ಮಾತ್ರ ಬರಲಿ. ಸೌಂದರ್ಯದ ಸಂಭ್ರಮ ಅವರ ಹಿಂದೆಯೇ ಹೋಗಿದೆ ಎಂದು ತಿಳಿಯುತ್ತೇನೆ ಎಂದು ಆಕೆ ತನ್ನ ಹೃದಯವನ್ನು ಕಲ್ಲಾಗಿಸಿದ್ದಳು. 3 ಜೀವಗಳ ಸೇವೆಗೆ ತನ್ನ ಜೀವ ಮೀಸಲು ಎಂದು ಆಕೆ ಅಂತಃಕರಣಪೂರ್ವಕ ನಂಬಿದ್ದಳು. ಮುಂಬೈಯಂಥ ಮಹಾಶಹರದ ಜೀವನ ಒಡ್ಡುವ ಪ್ರಲೋಭನ, ಆಫೀಸ್ನಂಥ ಸಮವಯಸ್ಕ ತರುಣ ತರುಣಿಯರ ಸಮ್ಮಿಶ್ರ ಇರುವಿಕೆಯ ವಾತಾವರಣ, ಇವಾವೂ ಆಕೆಯ ಚಿತ್ತಸ್ಥೈರ್ಯವನ್ನು ಅಲುಗಿಸಲು ಕಾರಣಗಳಾಗಲಿಲ್ಲ. ಆದರೂ ಪ್ರಭಾ ಹಠ ಮಾಡಿ ಬಾ ಎಂದು ಕರೆದ ಒಂದು ಸಂಭ್ರಮದ ದಿನ ಸಿನಿಮಾ ನೋಡಲು ಬರುವುದಿಲ್ಲ ಎಂದು ಹೇಳಲು ಯಶೋದೆ ಅಸಮರ್ಥೆಯಾದಳು. ಅಂದು ಆಕೆ ಆಫೀಸ್ನಿಂದ ಬಂದು ಒಂದು ಕ್ಷಣ ಕೂಡ ಆಗಿರಲಿಲ್ಲ. ಪ್ರಭಾ ಓಡೋಡುತ್ತಾ ಬಂದಿದ್ದ. ಅತ್ತಿಗೆ ಪ್ರೆಸಿಡೆನ್ಸಿ ಫಸ್ಟ್, ಅತ್ತಿಗೆ ಫಸ್ಟ್ ಕ್ಲಾಸ್ ಫಸ್ಟ್. ನೀನು ಪೇಪರ್ ನೋಡಿಯೇ ಇಲ್ವೇ? ಪ್ರಭಾನ BSc ಫಲಿತಾಂಶ ಅಂದು ಬರುವುದೆಂದು ಆಕೆಗೆ ತಿಳಿದಿತ್ತು. ಆದರೆ ಅಷ್ಟೇ ಖಚಿತವಾಗಿ ಆತ ಪಾಸಾಗುವನೆಂದೂ ತಿಳಿದಿತ್ತು. ಹೀಗಾಗಿ ಆಕೆ ಪತ್ರಿಕೆ ಕೊಂಡುಕೊಂಡು ನೋಡುವ ಕುತೂಹಲ ತಂದುಕೊಂಡಿರಲಿಲ್ಲ. ಆದರೆ ಈ ರೀತಿಯ ಗೌರವ ಆತ ದೊರಕಿಸಿಕೊಳ್ಳುತ್ತಾನೆಂದು ಮಾತ್ರ ಆಕೆಗೆ ನಂಬಿರಲಿಲ್ಲ. ಹೌದಿನೋ, ಎಕ್ಸಲೆಂಟ್, ಪೇಡ, ಸಿನಿಮಾ, ಜೋಗೇಶ್ವರಿ, ಮಹಾಬಲೇಶ್ವರ, ಆನಂದದ ಭರದಲ್ಲಿ ಯಶೋದೆ ಏನೆಲ್ಲ ಹೇಳಿದ್ಲು. ಆದರೆ ಆ ಸಂಭ್ರಮಗಳಿಗೆಲ್ಲ ಆಕೆ ಮನಸ್ಸಿನಲ್ಲಿ ಕೊಟ್ಟಿದ್ದುದು ಬರೇ ವ್ಯಾವಹಾರಿಕ ಮಹತ್ವ. ಆದರೆ ಪ್ರಭಾ ಮಾತ್ರ ಬಿಡಲೇ ಇಲ್ಲ. ಮುದಿ ತಂದೆ ತಾಯಿ, ತನಗೆ ವಿದ್ಯೆ ಉಣಿಸಿದ ಅತ್ತಿಗೆ ಇವರೆಲ್ಲರನ್ನು ಕೂಡಿಕೊಂಡು ಮರುದಿನ ಸಿನಿಮಾಕ್ಕೆ ಹೋಗಿಯೇ ಸಿದ್ಧ ಎಂದು ಹಠ ಹಿಡಿದ. ನಿತ್ಯ ರೋಗಿ ತಂದೆಯಂತೂ ಇದಕ್ಕೊಪ್ಪಿ ಹೋಗುವ ಹಾಗಿರಲಿಲ್ಲ. ಮಗುವಿನ ಸಮಾಧಾನಕ್ಕಾಗಿ ಹೋದರೂ ಹೋಗಬಹುದೆಂದು ಯೋಚಿಸಿಕೊಂಡಿದ್ದ ತಾಯಿಯೋ ಮೈ ಚೆನ್ನಾಗಿಲ್ಲವೆಂದು, ಗಿಣಿ ನೀನೇ ಹೋಗಮ್ಮ, ಮಗು ಅಷ್ಟಾಗಿ ಹೇಳುವಾಗ ಹೋಗಿ ಬಂದ್ರೇನು ಎಂದಿದ್ರು. ತನ್ನ ಪ್ರತಿಜ್ಞೆ ಮುರಿಯುವ ಇಚ್ಛೆ ಯಶೋದೆಗೆ ಖಂಡಿತವಾಗಿ ಇರಲಿಲ್ಲ. ಇಷ್ಟು ಆಗ್ರಹಪೂರ್ವಕ ಕೇಳುತ್ತಿರುವ ಪ್ರಭಾನ ಮನ ನೋಯಿಸಲು ಇಚ್ಛೆ ಇರಲಿಲ್ಲ. ಪ್ರಭಾನ BSc ಇಷ್ಟೊಂದು ಆನಂದದಾಯಕ ರೀತಿಯಲ್ಲಿ ಮುಗಿದ ಸಡಗರದಲ್ಲಿ ಇಂತಹ ಬೇಡಿಕೆಗೆ ಒಲ್ಲೆ ಎನ್ನುವುದು ಕಷ್ಟದ ಮಾತಾಗಿತ್ತು. ಯಶೋದೆ ಒಪ್ಕೊಂಡ್ಲು. 3 ವರ್ಷಗಳು ಕಳೆದ ಮೇಲೆ ಭಾವ ಮೈದುನನ ಜೊತೆಯಲ್ಲಿ ಮತ್ತೆ ಸಿನಿಮಾ ನೋಡಿ ಬಂದಿದ್ಲು. ಹೋದದ್ದು 4 ಗಂಟೆಗೆ ಮ್ಯಾಟ್ನಿ ನೋಡ್ಲು. ಹಿಂದಿರುಗುವಾಗ ಗಂಟೆ 7 ಸುಮಾರಿಗೆ ಬಂದಿತ್ತು.
ಸಂಜೆಯ ನೂಕು ನುಗ್ಗಲಿನ ಟ್ರಾಮ್ ಪ್ರವಾಸ ಬೇಡವೆಂದು ಇಬ್ಬರೂ ನಡೆದೇ ಮನೆಯ ದಾರಿ ಹಿಡಿದರು. ಪ್ರಾರ್ಥನಾ ಸಮಾಜ ದಾಟಿ ಮುಂದುವರಿಯುತ್ತಿದ್ದಾಗ ಒಬ್ಬ ಹೂವು ಮಾರುವಾತ ಒಂದು ಬುಟ್ಟಿ ತುಂಬ ಸಂಪಿಗೆ ಹೂ ತುಂಬಿಕೊಂಡು ಇವರೆದುರಿಗೇ ಬಂದ. ಕುಂಕುಮವಿರದ ಯಶೋದೆಯ ಮುಖವನ್ನು ಗಮನಿಸಿದೆಯೋ, ಹೂ ಬೇಕೆ ಎಂದು ಕೇಳಿದ. ಅಪರೂಪದ ಸಂಪಿಗೆಯನ್ನು ಕಂಡ ಯಶೋದೆಯ ನಡೆ ಮಂದವಾಯಿತು. ಇವಳ ಅನುಮಾನವನ್ನು ಗುರುತಿಸಿಯೋ ಎಂಬಂತೆ ಹೂ ಮಾರುವಾತ ಅವಳ ಜೊತೆಯಲ್ಲಿಯೇ ನಡೆಯತೊಡಗಿದ. ಅತ್ತಿಗೆ ಹೂ ಮುಡಿಯುತ್ತಿಲ್ಲವೆಂಬುದು ತಿಳಿದಿದ್ದು ಪ್ರಭಾ ಕೇಳಿದ. ಸಂಪಿಗೆ ಬೇಕೆ ಅತ್ತಿಗೆ? ಯಶೋದೆ ಪ್ರಭಾನ ಮುಖವನ್ನೇ ದಿಟ್ಟಿಸಿ ನೋಡಿದಳು. ಆ ನೋಟ ಕಂಡು ಪ್ರಭಾ ಹೆದರಿದ್ದ. ತೆಗೆದುಕೊಳ್ಳೆ ಅತ್ತಿಗೆ, ಅಮ್ಮನಿಗೂ ಸಂಪಿಗೆ ಎಂದರೆ ತುಂಬ ಆಸೆ, ದೇವರಿಗೂ ಆಗುತ್ತೆ. ಯಶೋದೆ ಮಾತಾಡಿರಲಿಲ್ಲ. ಕೈಯಲ್ಲಿದ್ದ ಪರ್ಸ್ ಬಿಡಿಸಿ ಎರಡು ಹಾರಗಳನ್ನು ಕೊಂಡ್ಕೊಂಡು ಮುಂದೆ ನಡೆದಿದ್ಲು. ಕೈಯಲ್ಲಿ ಹೂವಿತ್ತು. ಅದರ ಮಧುರ ಕಂಪು ಮೂಗಿಗೆ ಬಡಿಯುತ್ತಿತ್ತು. ಮಾತಿಲ್ಲದೆ ಮುಂದುವರೆದಿದ್ದ ಯಶೋದೆಯ ಮನಸ್ಸು ಸಂಪಿಗೆ ಪರಿಮಳದ ಇನ್ನೊಂದು ರಾತ್ರಿಯನ್ನು ನೆನೆಸಿಕೊಳ್ಳುತ್ತಿತ್ತು. ಅದು ಪುಣೆಯಲ್ಲಿ ಅವಳ ಸೋದರತ್ತೆಯ ಮನೆಯ ಕಿರುಕೋಣೆಯೊಂದರಲ್ಲಿ ಸಾಕು ಮಗುವಿನ ಪ್ರೀತಿಯ ಹೂ ಅದೃಷ್ಟವಶಾತ್ ಸಂತೆಯಲ್ಲಿ ಬೇಕಾದಷ್ಟು ಸಿಕ್ಕಿದೆ ಎಂದು ತಲೆತುಂಬ ಮುಡಿಸಿ ಯಶೋದೆಯನ್ನು ಅವರ ಅತ್ತೆ ಅವರ ವಶಕ್ಕೊಪ್ಪಿಸಿದ್ದರು. ತುಂಬ ತಾರುಣ್ಯ ಜೀವನವನ್ನು ನೋಡುವ ಹೊಸ ಸುಂದರ ದೃಷ್ಟಿ. ಪ್ರೀತಿಯ ಮಹಾಪೂರವೇ ಹರಿದು ಬಂದಂತೆ ಸ್ನೇಹದ ಪ್ರತಿಮೂರ್ತಿಯಾಗಿ ತನ್ನನ್ನು ಸುಖದ ಸ್ವರ್ಗಕ್ಕೆ ಒಯ್ದು ಅವರು ಆ ಸುಂದರ ಸ್ವಪ್ನಕ್ಕೆ ಅಂದಿನ ರಾತ್ರಿಯ ಮಧುರ ಅನುಭವಗಳ ಊಹಾತೀತ ಸಂಭ್ರಮಕ್ಕೆ ಮುಡಿದಿದ್ದ ಸಂಪಿಗೆ ಸಾಕ್ಷಿಯಾಗಿತ್ತು. ತನ್ನನ್ನು ಬಳಸಿದ ತೋಳುಗಳ ಹಿಡಿತ ಬಿಗಿಯಾಗುತ್ತಿದ್ದಂತೆ ಅವರು ಕೇಳಿದ್ದರು, ಗಿಣಿ, ಅಮ್ಮ ಇಟ್ಟ ಹೆಸರಿನಿಂದಲೇ ನಿನ್ನನ್ನು ಕರೆಯುತ್ತೇನೆ. ಯಶು, ಎಷ್ಟು ಸಂಪಿಗೆ ಮುಡಿದಿದ್ದೀಯೇ? ನಿಮಗೆ ಸಂಪಿಗೆಯನ್ನು ಕಂಡರಾಗುವುದಿಲ್ಲವೇ? ಛಿ, ಎಲ್ಲಾದರೂ ಉಂಟೆ. ಆದರೆ ಈ ಪರಿಮಳದಿಂದಾಗಿ ನಿನ್ನ ಮುಖಕ್ಕೆ ತೆರೆ ಹಿಡಿದಂತಾಗಿದೆಯಲ್ಲ ಯಶು. ಅವರು ಹೇಳಿದ್ದು ಸುಳ್ಳು. ಯಶೋದೆ ನಗುನಗುತ್ತಾ ತಲೆಯಿಂದ ಸಂಪಿಗೆಯ ದಂಡೆಯನ್ನು ತೆಗೆದಿದ್ದಳು. ಆದರೆ ಅಷ್ಟರೊಳಗೆ ಅವಳು ಅವರ ಮುತ್ತಿನ ಸವಿ ಸವಿದಿದ್ದಳು. ಅದೇ ಸಂಪಿಗೆಯ ಸಂಭ್ರಮ ಅವರ ಹಿಂದೆಯೇ ಹೊರಟು ಹೋಗಿದೆ. ಈಗ ಪ್ರಭಾ ಸಂಪಿಗೆಯ ನೆನಪು ಮಾಡಿಕೊಡುತ್ತಿದ್ದಾನೆ. ಯೋಚನೆಯಲ್ಲಿಯೇ ಮುಂದುವರಿಯುತ್ತಿದ್ದ ಯಶೋದೆಯನ್ನು ಪ್ರಭಾ ಪುನಃ ಎಚ್ಚರಿಸಿದ್ದ. ಸಿನಿಮಾ ಆಯಿತು ಅತ್ತಿಗೆ, ಕಾಫಿ ಬೇಕೇನು? ತಾಂಬೆ ಹತ್ತಿರದಲ್ಲೇ ಇದೆ. ನಿನಗೇನಾದರೂ ಹುಚ್ಚುಗಿಚ್ಚು ಹಿಡಿದಿದೆಯೇ ಪ್ರಭಾ? ಹಾಗೆ ನಿನಗೆ ಕಾಫಿ ಕುಡಿಲೇಬೇಕು ಅಂದಿದ್ರೆ ಈಗ ನಾವು ಮನೆಗೆ ಹೋಗೋದಲ್ವೇ? ಮನೆ ಕಾಫಿ ನಿತ್ಯ ಇದ್ದೇ ಇದೆ ಅತ್ತಿಗೆ. ಪರೀಕ್ಷೆ ಪಾಸಾದ ಸಂಭ್ರಮಕ್ಕೆ ಹೊರಗಿನ ಕಾಫಿ ರುಚಿ ನೋಡೋಣ ಎಂದು ಹೇಳಿದೆ ಅಷ್ಟೆ. ಯಶೋದೆ ಪ್ರಭಾನ ಇಚ್ಛೆಯನ್ನು ಮಾತಿನಲ್ಲಿ ವಿರೋಧಿಸಿದರೂ ತಾಂಬೆ ಉಪಹಾರ ಗೃಹಕ್ಕೆ ಹೋಗದೆ ಉಳಿಯಲಿಲ್ಲ. ಪ್ರಭಾ ಕಾಫಿ ಎಂದಾಗ ತಾನು ಮಜ್ಜಿಗೆ ಎಂದಿದ್ದಳು. ಕಾಫಿ ಕುಡಿಯುತ್ತಿದ್ದಂತೆಯೇ ಪ್ರಭಾ ಕೇಳಿದ್ದ, ಸಂಪಿಗೆ ಮುಡಿದುಕೊಳ್ಳಬಾರದೆ ಅತ್ತಿಗೆ, ಇಷ್ಟು ಕನ್ಸರ್ವೇಟಿವ್ ಆದರೆ ಹೇಗೆ? ಯಶೋದೆಗೆ ಆ ಪ್ರಶ್ನೆಗಿಂತಲೂ ಆ ಮಾತು ಆಡಿದ್ದ ಪ್ರಭಾಕರನ ಧೈರ್ಯ ಹೆಚ್ಚು ಆಶ್ಚರ್ಯವನ್ನು ಉಂಟು ಮಾಡಿತ್ತು. ಎರಡು ವರ್ಷ ಕಾಲ ಗಂಡನೊಡನೆ ಹೂಡಿದ್ದ ಸಂಸಾರದ ಸಂಭ್ರಮದ ದಿನಗಳಲ್ಲಿ ಪ್ರಭಾ ಇನ್ನೂ ಮಗು. ಅವರು ಹೋದ ಮೇಲೆ ಪ್ರಭಾ ತನ್ನ ಆಶ್ರಯದ ವಿದ್ಯಾರ್ಥಿಯಾಗಿ ಮೂರು ವರ್ಷ ಕಳೆದಾಗಲೂ ಆತ ಮಗುವೆ. ಪ್ರಭಾನೊಡನೆ ಇರಿಸಿದ್ದ ಸಲುಗೆ ಅದೇ ರೀತಿಯದು. ಹಾಗಾದರೆ ಇಂದು ಪ್ರಭಾ ಇಂಥ ಮಾತನ್ನು ಆಡಬಹುದೇ? ವಿದ್ಯಾರ್ಥಿ ದೆಸೆ ಮುಗಿದಿತ್ತು. ಯೌವನದ ಹುಮ್ಮಸ್ಸು ಮಾತಿನಲ್ಲಿ ನಡವಳಿಕೆಯಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗ್ತಾ ಇತ್ತು. ಪ್ರಭಾ ಇಷ್ಟು ದೊಡ್ಡವನಾಗಿ ಬಿಟ್ಟಿದ್ದಾನೆಯೇ ಎಂದು ಯಶೋದೆಗೆ ಕಂಡುದು ಅದೇ ಮೊದಲು. ವಯಸ್ಸಿನಲ್ಲಿ ತನಗಿಂತ ಒಂದು ವರ್ಷಕ್ಕೆ ಕಿರಿಯ, ಆದರೂ ತನ್ನ ಮೇಲಿನ ಹಿರಿತನವನ್ನು ಪ್ರದರ್ಶಿಸುವ ರೀತಿಯಲ್ಲಿ ಆತ ಮಾತನಾಡಿದಾಗ ಯಶೋದೆಗೆ ಏನು ಉತ್ತರ ಕೊಡುವುದೆಂದು ತಿಳಿಯಲಿಲ್ಲ. ಸಂಪಿಗೆ ಮುಡಿದು ನನಗೆ ಯಾವ ಸೌಭಾಗ್ಯ ಸಿಗಬೇಕಾಗಿದೆ ಪ್ರಭಾ? ನಮ್ಮ ಸೌಭಾಗ್ಯವನ್ನು ನಾವೇ ರೂಪಿಸಿಕೊಳ್ಳುವವರು ಅತ್ತಿಗೆ. ಸಂಪ್ರದಾಯವನ್ನು ಎದುರಿಸುವ ಧೈರ್ಯ ತಂದುಕೊಂಡು ಮುಂದುವರಿಯುವ ಇಚ್ಛೆ ತೋರಿಸಿದಂದೇ ನಮ್ಮ ಸೌಭಾಗ್ಯದ ಮಹಾದ್ವಾರ ತೆರೆಯುತ್ತೆ. ನನಗೆ ಉಪದೇಶ ಮಾಡ್ತೀಯೇನೋ? ಹಾಗಲ್ಲ ಅತ್ತಿಗೆ, ನೀನು ಪ್ರೀತಿಸುವ ಹೂವನ್ನು ಮುಡಿಯಲ್ಲಿ ತುಂಬಿಕೊಳ್ಳಲು ನಾಲ್ಕು ಜನರ ಕಣ್ಣು ಹೇಗಿದೆ ಎಂದು ನೋಡಬೇಕೇ?
ಯಶೋದೆಗೆ ಸಿಟ್ಟೇರುತ್ತಿತ್ತು. ಆದರೂ ಪ್ರಭಾನನ್ನು ಗದರಿಸಿ ಬಾಯಿ ಮುಚ್ಚಿಸುವ ಧೈರ್ಯ ಮಾತ್ರ ಇರಲಿಲ್ಲ. ನನಗೆ ತಿಳಿ ಹೇಳುವ ಅಧಿಕಾರ ನಿನಗಿದೆಯೇ ಪ್ರಭಾ? ನನಗೆ ದುಃಖ ಎಲ್ಲಿದ್ದರೂ ನೋಡಲು ಸಾಧ್ಯವಾಗುವುದಿಲ್ಲ ಅತ್ತಿಗೆ. ನಾನು ದುಃಖವನ್ನು ದ್ವೇಷಿಸ್ತೇನೆ. ನಿತ್ಯ ನಗುತ್ತಿರಬೇಕಾದ ಮುಖದಲ್ಲಿ ಕುಂಕುಮ ಇಲ್ಲದಿರುವಾಗ, ತುರುಬಿನಲ್ಲಿ ಹೂವಿಲ್ಲದಿರುವಾಗ. ಪ್ರಭಾ! ಯಶೋದೆಗೆ ಮಜ್ಜಿಗೆ ಕುಡಿಯಕ್ಕಾಗಲಿಲ್ಲ. ಮುಕ್ಕಾಲು ಲೋಟ ಕುಡಿದು ಉಳಿದಿದ್ದನ್ನು ಹಾಗೆಯೇ ಬಿಟ್ಟು ಅಲ್ಲಿಂದ ಹೊರಬಿದ್ದಿದ್ದಳು. ಪ್ರಭಾ ಮರುಮಾತನಾಡದೆ ಬಿಲ್ ಕೊಟ್ಟು ಅವಳನ್ನು ಅನುಸರಿಸಿದ. 3 ವರ್ಷಗಳ ಸಂಯಮದ ಸಮಾಧಾನದ ಜೀವನ 1 ಗಳಿಗೆಯಲ್ಲಿ ನಾಶವಾಗಿ ಹೋಗಿತ್ತು. ಮತ್ತೆ ದಾರಿಯುದ್ದಕ್ಕೂ ಮನೆ ಸೇರುವ ತನಕ ಅವಳು ಯೋಚಿಸುತ್ತಿದ್ದುದು ಒಂದೇ ಒಂದು ವಿಚಾರ. ಪ್ರಭಾ ಹೀಗೇಕೆ ಮಾತನಾಡಿದ? ವಿದ್ಯಾಭ್ಯಾಸದ ಅವಧಿ ಮುಗಿಯಿತು. ಇನ್ನು ದುಡಿಯಲಿರುವ ಜೀವ. ಆ ಕಾರಣ ಅತ್ತಿಗೆಯ ಹಂಗಿಲ್ಲ ಎಂದು ಹಾಗೆ ಮಾತಾಡಿದನೆ? ಅಥವಾ ರಜಾದಿನದ ನೂಕುನುಗ್ಗಲು, ಗಿರ್ಗಾಂ ರಸ್ತೆಯಲ್ಲಿ ಅಂಥ ದಿನಗಳಲ್ಲಿ ನಡೆದು ಹೋಗುವುದೆಂದರೆ ಅದು ಆಮೆಯ ಗತಿಯನ್ನು ಅನುಸರಿಸಿದಂತೆ. ಆ ನೂಕುನುಗ್ಗಲಲ್ಲಿ ಗಂಡು ಹೆಣ್ಣು ಭೇದವಿಲ್ಲ. ಹಾಗೆ ಹೋಗುವಾಗ ಜೊತೆಗೇ ಬರುತ್ತಿದ್ದ ಪ್ರಭಾನ ಮೈಯಿ ತನ್ನ ಮೈಗೆ ತಾಗಿದುದುಂಟು. ಇಂದು ಯಶೋದೆಯ ಉದ್ವಿಗ್ನ ಮನಸ್ಥಿತಿಯಲ್ಲಿ ಆ ಸ್ಪರ್ಶ ಯಾವುದೋ ಒಂದು ಕಂಡು ಕೈಬಿಟ್ಟ ನಾಡಿಗೆ ಕರೆದೊಯ್ಯುವಂತೆ ಆಕೆಗೆ ಭಾಸವಾಗುತ್ತಿತ್ತು. ಪ್ರಭಾ ಹಾಗೇಕೆ ಮಾತಾಡಿದ? ಪ್ರಭಾ ಏಕೆ ಬದಲಾಗಿದ್ದಾನೆ? ಪ್ರಭಾನಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂದಿದೆ? ಅಥವಾ ಯಶೋದೆಯ ಮೈಯೆಲ್ಲ ಬೆವರಿತ್ತು. 3 ವರ್ಷಗಳಲ್ಲಿ ಪಡೆದಿದ್ದ ಸಂಸ್ಕಾರ ಈಗೆಲ್ಲಿ ಹೋಗಿದೆ, ಈಗೆಲ್ಲಿ ಹೋಗಿದೆ ಎಂದು ತನಗೆ ತಾನೇ ಕೇಳಿಕೊಂಡಿದ್ದಳು. ಮೌನವಾಗಿಯೇ ಅತ್ತಿಗೆಯ ಜೊತೆಯಲ್ಲಿ ಬಂದಿದ್ದ ಪ್ರಭಾ. ಆಕೆಗೆ ಸಿಟ್ಟು ಬಂದಿದೆ ಎಂದು ತಿಳಿದಿದ್ದರೂ ಮಾತನಾಡದೆ ಉಳಿಯಲಿಲ್ಲ. ನನ್ನ ಮೇಲೆ ಸಿಟ್ಟು ಬಂತೆ ಅತ್ತಿಗೆ? ಯಶೋದೆ ಉತ್ತರ ಕೊಟ್ಟಿರಲಿಲ್ಲ. ನಾವು ವಿಜ್ಞಾನಿಗಳು ಅತ್ತಿಗೆ, ಸತ್ಯವನ್ನು ಸತ್ಯ ಎಂದು ಒಪ್ಪಿಕೊಳ್ಳುವವರು. ಬರೇ ಭಾವನೆಗೆ ನಮ್ಮ ವಿಚಾರ ಸರಣಿಯಲ್ಲಿ ಸ್ಥಾನವೇ ಇಲ್ಲ. ಆ ಕಾರಣ ನನ್ನ ಮಾತಿನಿಂದ ಬೇಸರವಾಗಿದ್ದರೆ ಮರೆತು ಬಿಡು ಅತ್ತಿಗೆ. ಬೇರಾವ ಸಂದರ್ಭದಲ್ಲಾಗಿದ್ದರೆ ಯಶೋದೆ ಪ್ರಭಾನ ಹೆಮ್ಮೆಯ ಕುರಿತಾಗಿ ಸಂತೋಷ ಪಡುತ್ತಿದ್ದಳು, ಹಾಸ್ಯ ಮಾಡ್ತಿದ್ಲು. ಆದರೆ ಇಂದು ಅದೇ ಹೆಮ್ಮೆ ಆಕೆಗೆ ಅಸಹ್ಯವಾಗಿ ಕಂಡುಬಂತು. ಈಗಲೇ ತಲೆಗೆ ಅಡರಿ ಹೋಯ್ತೇನು ನಿನ್ನ BSc ಎಂದು ಸ್ವಲ್ಪ ಸಿಟ್ಟಿನಿಂದಲೇ ಕೇಳಿದಳು. ಆದರೂ ಆತ ಹೇಳಿದುದು ಸರಿ ಎಂದು ಮನಸ್ಸು ಕೂಗಿ ಕೂಗಿ ಹೇಳ್ತಾ ಇತ್ತು. ಮನೆ ತಲುಪಿದಾಗ ಅತ್ತೆ ಸೊಸೆಯ ಮುಖ ಕಂಡೇ ಕಂಗಾಲಾಗಿದ್ದರು. ಏನಾಯ್ತು ಗಿಣಿ, ಸಿನಿಮಾ ಚೆನ್ನಾಗಿರಲಿಲ್ವೇ ಎಂದು ಕೇಳಿದ್ದರು. ಯಶೋದೆಯ ಉದಾಸೀನದ ಉತ್ತರದಿಂದ ಅವರಿಗೆಷ್ಟು ಸಮಾಧಾನವಾಯಿತೋ. ಹಿಂದಿ ಸಿನಿಮಾ ಅತ್ತೆ, ತಲೆನೋವು ಆರಂಭವಾಗಿದೆ. ತಂದ ಸಂಪಿಗೆಯ ಹೂವಿನ ಕಟ್ಟು ದೇವರ ಪಟದ ಬುಡದಲ್ಲಿಯೇ ಉಳಿದಿತ್ತು. ಅದನ್ನು ಅತ್ತೆಗೆ ಮುಡಿಸುವ ವಿಚಾರ ಒತ್ತಟ್ಟಿಗಿರಲಿ, ಕಟ್ಟನೆ ಬಿಡಿಸಿ ನೋಡುವ ಯೋಚನೆಯನ್ನು ಯಶೋದೆ ಮಾಡಿರಲಿಲ್ಲ. ರಾತ್ರಿ ಊಟ ಮುಗಿದ ಮೇಲೆ ಅಡುಗೆಯ ಮನೆಯಲ್ಲಿದ್ದ ಅತ್ತೆ, ಸಂಪಿಗೆಯ ಪರಿಮಳ ಬರ್ತಿದೆಯಲ್ಲ ಗಿಣಿ, ತಂದಿದ್ದೀಯೇನು ಎಂದು ಕೇಳಿದಾಗ ಯಶೋದೆ ಉತ್ತರ ಕೊಟ್ಟಳು. ದೇವರ ಪಟದ ಅಡಿ ಇದೆ ಅತ್ತೆ, ಕೊಡಲು ಮರೆತು ಹೋಯಿತು. ಆ ರಾತ್ರಿಯಿಡೀ ಯಶೋದೆ ಸಂಪಿಗೆಯ ಹೂವಿನ ಪರಿಮಳದ ಗುಂಗಿನಲ್ಲಿಯೇ ನಿದ್ರಿಸಿದಳು. ಕೆದರಿದ್ದ ಅವಳ ಮನಸ್ಸಿಗೆ ಯಾವುದೊಂದು ವಿಚಾರ ಸರಣಿಯೂ ಸಮಾಧಾನ ಕೊಡುವಂತಿರಲಿಲ್ಲ. ಬೆಳಗಿನ ಜಾವಕ್ಕೆ ಕನಸಿನಲ್ಲಿ ಅವರು ಕಾಣಿಸ್ಕೊಂಡ್ರು. ಅವರ ತೋಳಿನ ಬಂಧನದಲ್ಲಿ ತಾನು ಇನ್ನೂ ಬದುಕಿದ್ದೇನೆ ಎಂಬ ಸಂಭ್ರಮದಲ್ಲಿಯೇ ಅರೆ ನಗುತ್ತಿದ್ದ ತುಟಿ ಬಿಡಿಸಿ ಬೆಳಗಾಗುವಾಗ ಯಶೋದೆ ಕಣ್ಣು ತೆರೆದಳು. ಎದುರಿಗೆ ಇದ್ದದ್ದು ಪ್ರಭಾ. ಹಿಂದಿನ ದಿನ ಕಂಡಿದ್ದ ಸಿನಿಮಾದ ಹಾಡೊಂದನ್ನು ಗುಣುಗುಟ್ಟುತ್ತಾ ತಲೆ ಬಾಚಿಕೊಳ್ತಿದ್ದ. ಮತ್ತೆ 3-4 ದಿನ ಯಶೋದೆ ಪ್ರಭಾನೊಡನೆ ಮಾತನಾಡುವ ಸಾಹಸವನ್ನೇ ಮಾಡಲಿಲ್ಲ. ಒಮ್ಮೆ ಅಧೈರ್ಯ, ಇನ್ನೊಮ್ಮೆ ಕಾತರ, ಮಗದೊಮ್ಮೆ ಸಿಟ್ಟು, ಹೀಗೆ ಆತನೊಡನೆ ಯಾವ ರೀತಿ ವರ್ತಿಸಿದರೆ, ಹೇಗೆ ನಡ್ಕೊಂಡ್ರೆ ನನ್ನ ಮನಸ್ಸಿಗೆ ಸಮಾಧಾನ ಎಂಬುದೇ ಅವಳಿಗೆ ತಿಳಿದಿರಲಿಲ್ಲ. ಪ್ರಭಾ ಮಾತ್ರ ಅತ್ತಿಗೆ ಬದಲಾಗಿದ್ದಾಳೆಯೇ ಇಲ್ಲವೇ ಎಂಬ ವಿಚಾರ ಯೋಚಿಸುವ ಗೋಜಿಗೆ ಹೋಗಿರಲಿಲ್ಲ. ಹೋಗಲು ವ್ಯವಧಾನವೂ ಇರಲಿಲ್ಲ. ಪಾಸಾದ, ಅದು ಅಷ್ಟು ಗೌರವ ಪಡೆದು ಉತ್ತೀರ್ಣನಾದ ಬಗ್ಗೆ ಅಭಿನಂದನೆಗಳನ್ನು ಸ್ವೀಕರಿಸುವುದರಲ್ಲಿ ಅವನಿಗೆ ಸಮಯ ಹೋದುದೂ ತಿಳಿಯಲಿಲ್ಲ. ಅತ್ತಿಗೆ ಹೇಗಿದ್ದಾಳೆ ಎಂದು ಯೋಚಿಸಲೂ ಅವಕಾಶವಿರಲಿಲ್ಲ. 4 ದಿನಗಳು ಕಳೆದ ಮೇಲೊಂದು ರಾತ್ರಿ ಪ್ರಭಾ ಊಟವಾದ ಮೇಲೆ ಅತ್ತಿಗೆಯ ಬಳಿ ಬಂದಿದ್ದ. ನನಗೆ MSc ಗೆ ಸೀಟ್ ಸಿಕ್ಕಿದೆ.
ಒಂದು ಕ್ಷಣ ಯಶೋಧೆ ತಬ್ಬಿಬ್ಬಾಗಿದ್ದಳು. ಯಾವಾಗಲೂ ಆತ ಉಪಯೋಗಿಸುತ್ತಿದ್ದ ಅತ್ತಿಗೆ ಈ ದಿನ ಮಾಯವಾಗಿತ್ತು. ಹಾಗೆಂದು ಸ್ವತಂತ್ರನಾಗಿ ದುಡಿಯುವ ಸಂದರ್ಭ ಬಂದಾಗ ಇನ್ನೂ ಅತ್ತಿಗೆಯ ಹಂಗಿನ ವಿದ್ಯೆಯನ್ನು ಮುಂದುವರಿಸುವ ಯೋಚನೆ ಪ್ರಭಾನಿಗಿದೆಯೇ ಎಂಬ ಸಂದೇಹವೂ ಬಂತು. ಅಪ್ಪನ ಹತ್ತಿರ ಕೇಳಿದೆಯೇನು? ಹೌದು, ನೀನು ಹೇಳಿದಂತೆ ಮಾಡು ಎಂದಿದ್ದಾರೆ. ಹಾಗಾದರೆ ಕೆಲಸ ಹಿಡಿಯುವ ಆಲೋಚನೆ ನಿನಗಿಲ್ಲ? ಸ್ಕಾಲರ್ಶಿಪ್ ಇದೆ ಅತ್ತಿಗೆ, ಹಣಕ್ಕೇನು ಯೋಚನೆ ಇಲ್ಲ. ಬಿಟ್ಟ ಅತ್ತಿಗೆ ಪುನಃ ಬಂದಿತ್ತು. ನಿನ್ನಿಷ್ಟ, ನಿನಗೇನು ಬೇಸರವಿಲ್ಲವಷ್ಟೇ? ಪ್ರಭಾ ಯಶೋಧೆಯನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಯಶೋಧೆಗೆ ಆ ನೋಟವನ್ನು ಸಹಿಸುವುದು ಸಾಧ್ಯವಾಗಲಿಲ್ಲ. ಮುಖ ತಗ್ಗಿಸಿ ಹೇಳಿದಳು, ನಿನಗೆ ಒಳ್ಳೆಯದಾಗುವುದಾದರೆ ನಾನು ಬೇಡ ಅಂತೀನಿಯೇ? ನಮ್ಮ ಕೆಮಿಸ್ಟ್ರಿ ಪ್ರೊಫೆಸರರ ಒತ್ತಾಯ ಅತ್ತಿಗೆ. ಅಷ್ಟೇ ಅಲ್ಲ, ಫುಲ್ ಬ್ರೈಟ್ ಸ್ಕಾಲರ್ಶಿಪ್ಗೆ ಪ್ರಯತ್ನ ಮಾಡುವಂದಿದ್ದಾರೆ ಅಮೆರಿಕಾಗೆ ಹೋಗಲು. ಅವರ ತಮ್ಮ ದಿಲ್ಲಿಯಲ್ಲಿ ಎಜುಕೇಷನ್ ಮಿನಿಸ್ಟ್ರಿಯಲ್ಲಿ ಇದ್ದಾರಂತೆ. ಹೋಗು ಹಾಗಾದರೆ. ಪ್ರಭಾನಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಮತಿ ಕೊಟ್ಟು ಕಳಿಸಿದರೂ ಪ್ರಭಾನ ವಿಚಾರ ಯೋಚಿಸುವುದನ್ನು ನಿಲ್ಲಿಸಲು ಯಶೋಧೆಗೆ ಸಾಧ್ಯವಾಗಲಿಲ್ಲ. ಪ್ರಭಾನ ಭವಿಷ್ಯ ಯಾವ ರೀತಿಯದು? ಪ್ರಭಾ ಅಮೆರಿಕಕ್ಕೆ ಹೋಗಬಹುದೇ? ಪ್ರಭಾ ಸಂಪ್ರದಾಯಬದ್ಧ ಸಮಾಜವನ್ನು ಎದುರಿಸುವನೇ? ಪ್ರಭಾ ವಿದೇಶಿಯ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಮರಳಬಹುದೇ? ಪ್ರಭಾನ ದೃಷ್ಟಿಯಲ್ಲಿ ನನಗೆ ಯಾವ ಸ್ಥಾನ? ಪ್ರಭಾನಿಗೆ ನನ್ನಲ್ಲಿ ಅನುಕಂಪವಿದೆಯೇ? ಆತ್ಮೀಯತೆ ಇದೆಯೇ? ಅನುರಕ್ತಿ ಇದೆಯೇ? ಪ್ರಭಾ ನನ್ನನ್ನು ಪ್ರೀತಿಸ್ತಿದ್ದಾನೆಯೇ? ಮನೆಯಲ್ಲಿ ಅತ್ತೆ ಮಾವಂದರನ್ನು ನೋಡಿದಾಗಲೆಲ್ಲ ತನ್ನ ಮಂಚದ ಇದರಲ್ಲಿ ಗೋಡೆಯಲ್ಲಿ ತೂಗು ಹಾಕಿದ್ದ ಅವರ ಭಾವಚಿತ್ರವನ್ನು ನೋಡಿದಾಗಲೆಲ್ಲ ಅವಳಿಗೆ ದುಃಖ ಉಮ್ಮಳಿಸಿ ಬರುತ್ತಿತ್ತು. ಇಷ್ಟು ದಿನ ಅವಳು ತನ್ನ ಭವಿಷ್ಯದ ಕುರಿತು ಸ್ವತಃ ಯೋಚಿಸಿರಲಿಲ್ಲ. ಈಗ ಒಂದು ನಿಮಿಷವೂ ಆ ಯೋಚನೆಗೆ ಒಳಗಾಗದೆ ಅವಳ ಮನಸ್ಸಿಗೆ ಬಿಡುವಿರಲಿಲ್ಲ. ಇದೇ ವೇದನೆಯ ಹೊಯ್ದಾಟದಲ್ಲಿ ಯಶೋಧೆ 3 ತಿಂಗಳು ಕಳೆದಿದ್ದಳು. ಪ್ರಭಾನ MSc ಓದು ನಿರಾತಂಕವಾಗಿ ಸಾಗಿತ್ತು. ಆಮೇಲೊಂದು ದಿನ ಆಕೆ ತಲೆನೋವೆಂದು ಆಫೀಸಿನಿಂದ ರಜೆ ಪಡೆದು ಬಂದು ಮಲೆಯಲ್ಲಿ ಮಲಗಿದಳು. ಹಾಗೆ ಮಲಗಿದಾಗಲೇ ಯಾವುದೋ ಒಂದು ಅಸ್ಪಷ್ಟ ಭೀತಿ ಅವಳನ್ನು ಕಾಡುತ್ತಿತ್ತು. ತಲೆನೋವಿನಿಂದ ಆರಂಭವಾದ ಜ್ವರ ಬಿಡಲಿಲ್ಲ. ಹಾಗೆ ಮಲಗಿದ್ದಾಗಲೇ ಪ್ರಭಾ ಬಂದು, ನಾಳೆ ನಾನು ದಿಲ್ಲಿಗೆ ಹೋಗುತ್ತೇನೆ ಅತ್ತಿಗೆ ಎಂದು ಹೇಳಿದ್ದ. ಯಾಕೆ, ಏನು ಎಂದು ಕೇಳುವ ಸ್ಥಿತಿಯಲ್ಲಿ ಯಶೋಧೆ ಇರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ತನ್ನನ್ನು ಬಿಟ್ಟು ಹೋಗಲು ಅವನಿಗೆ ಮನಸ್ಸು ಹೇಗೆ ಬರುತ್ತಿದೆ ಎಂದು ಯೋಚಿಸಿ ತುಂಬ ಕಳವಳವಾಯಿತು. ಆದರೆ ಆತನನ್ನು ಹೋಗದಂತೆ ತಡೆಹಿಡಿಯಬೇಕಾದ ಅಗತ್ಯವೇನಿದೆ ಎಂದು ಅವಳ ಮನಸ್ಸಿಗೆ ಹೊಳೆಯಲಿಲ್ಲ. ಪ್ರಭಾ ದಿಲ್ಲಿಗೆ ಹೋದ. ಯಶೋಧೆಯ ಜ್ವರ ಕೆಳಗಿಳಿಯಲಿಲ್ಲ. 6-7 ದಿನ ಮನೆಯಲ್ಲಿ ಸೋತು ಸುಣ್ಣವಾದದ್ದು ಆಕೆಗೆ ಗೊತ್ತು. ಅತ್ತೆ, ನಾನು ಆಸ್ಪತ್ರೆಗೆ ಹೋಗುವುದು ಒಳ್ಳೆಯದೆಂದು ಕಾಣುತ್ತದೆ ಎಂದು ಜ್ವರದ ಅಮಲಿನಲ್ಲಿಯೇ ಹೇಳಿದುದು ಗೊತ್ತು. ಆಮೇಲೆ ಮಾತ್ರ ಆಕೆ ವಾಸ್ತವ ಪ್ರಪಂಚವನ್ನು ಬಿಟ್ಟು ಬಹಳ ದೂರ ಹೋಗಿದ್ದಳು. ಲೇಡಿ ಡಾಕ್ಟರರ ತಲೆಯಲ್ಲಿನ ಸಂಪಿಗೆಯ ಪರಿಮಳದ ಸುಖ ನಿದ್ದೆ ತರಿಸಿದ ತನಕ. ಯಶೋಧೆಗೆ ಎಚ್ಚರವಾದಾಗ ಆಕೆ ಮೊದಲು ಕಂಡುದು ಗೋಡೆಯ ಮೇಲಿದ್ದ ವಿದ್ಯುತ್ ಗಡಿಯಾರ. 4:05 ಉಳಿದಿತ್ತು. ಬದಿಗೆ ತಲೆ ಹೊರಳಿಸಿ ಆಕೆ ನೋಡಿದಳು. ತನ್ನ ಪಕ್ಕಕ್ಕೆ ಇನ್ನೊಂದು ಮಂಚ, ತನ್ನ ಕಾಲಿಗೆ ಅಡ್ಡಲಾಗಿ ಸಾಲಿನಲ್ಲಿ ಮತ್ತೆ 3 ಮಂಚಗಳು. ಬದಿಯ ತಮ್ಮಿಬ್ಬರ ಮಂಚಗಳಂತೆಯೇ ಆ ಕೊನೆಯಲ್ಲಿ 2 ಮಂಚಗಳು. 10 ಮಂಚಗಳಲ್ಲಿ 10 ಜನ ಹೆಂಗಸರು ಮಲಗಿದ್ದರು. 4:00 ಕೂಡಲೇ ಒಮ್ಮಿಂದೊಮ್ಮಿಗೆ ಇಡೀ ಕೋಣೆಯ ಮಂಚಗಳ ಸುತ್ತಮುತ್ತ ಜನ ಬರಲಾರಂಭಿಸಿದರು. ಆಗಲೇ ಯಶೋಧೆಗೆ ಮೊದಲು ಹೊಳೆದುದು, ಇದು ಆಸ್ಪತ್ರೆ, ಈಗ ಭೆಟ್ಟಿಯ ಸಮಯ ಎಂದು. ತನ್ನ ಪಕ್ಕದಲ್ಲಿ ಮಲಗಿದ್ದಾಕೆ ಮಂಚದಲ್ಲಿಯೇ ಎದ್ದು ಕುಳಿತಳು. ಯಶೋಧೆಗೆ ಏಳುವ ಮಾತಂತಿರಲಿ, ಬದಿಗೆ ಹೊರಳಿಕೊಳ್ಳುವುದೇ ಕಷ್ಟವಾಗುತ್ತಿತ್ತು. ಉಳಿದ 8 ಮಂಚಗಳ ಸುತ್ತಮುತ್ತ ರೋಗಿಗಳ ಬಂಧು ಬಾಂಧವರೆಲ್ಲ ನೆರೆದರೂ ಅವರಿಬ್ಬರ ಮಂಚಗಳ ಬಳಿ ಯಾರೂ ಬಂದಿರಲಿಲ್ಲ. ಯಶೋಧೆಗೆ ಪ್ರಭಾಕರನ ನೆನಪಾಯಿತು. ನನ್ನನ್ನು ಇಲ್ಲಿಗೆ ಯಾರು ತಂದು ಬಿಟ್ಟರು? ಪ್ರಭಾ ದಿಲ್ಲಿಯಿಂದ ಮರಳಿ ಬಂದಿದ್ದಾನೆಯೇ? ಪ್ರಭಾ ನನ್ನನ್ನು ನೋಡಲು ಇಷ್ಟು ದಿನ ಬಂದಿದ್ದಾನೆಯೇ? ಪ್ರಭಾ ನನ್ನ ಕಾಯಿಲೆಯಿಂದಾಗಿ ಎಷ್ಟು ನೊಂದುಕೊಂಡಿರಬಹುದು? ಉಳಿದೆಲ್ಲ ಮಂಚಗಳ ಬಳಿ ಮಾತು ಕೇಳಿಬರುತ್ತಿತ್ತು. ಯಶೋಧೆಯ ಪಕ್ಕದ ಮಂಚದ ಹೆಂಗಸು ಬಾಗಿಲ ಕಡೆಗೇ ನೋಡುತ್ತಿದ್ದಳು. ಯಶೋಧೆ ಕೂಡ
ಒಂದೆರಡು ನಿಮಿಷ ನೋಡಿದಳು, ಯಾರೂ ಬರಲಿಲ್ಲ. ಆಮೇಲೆ ತಾನೇ ಯೋಚಿಸಿಕೊಂಡಳು, ಪ್ರಭಾ ದಿಲ್ಲಿಯಿಂದ ಮರಳಿರದಿದ್ದರೆ ಅವನು ಬರುವಂತೆ ಇಲ್ಲ. ಅತ್ತೆ ಪಾಪ ಹೇಗೆ ಬಂದಾರು? ಮಾವ ಎಂತೂ ಮನೆ ಬಿಟ್ಟು ಬಂದು ಬರುವವರಲ್ಲ, ಅಷ್ಟು ಶಕ್ತಿ ಅವರಿಗಿಲ್ಲ. ಹೀಗೆ ಯೋಚಿಸುತ್ತಿರುವಾಗಲೇ ನರ್ಸ್ ಒಬ್ಬಾಕೆ ಅವಳ ಮಂಚದ ಬಳಿಗೆ ಬಂದಳು. ಮುಖ ಕಂಡೊಡನೆ ಯಶೋಧೆಗೆ ಆಕೆಯ ಪರಿಚಯವಾಯಿತು. ಅವರ ಸಹೋದ್ಯೋಗಿಯೊಬ್ಬನ ತಂಗಿ. ಹಿಂದೆ ತನ್ನ ಗಂಡನೊಂದಿಗೆ ಆಕೆಯ ಅಣ್ಣನ ಆಮಂತ್ರಣವನ್ನು ಮನ್ನಿಸಿ ಎರಡು ಬಾರಿ ಯಶೋಧೆ ಅವಳ ಮನೆಗೆ ಹೋಗಿದ್ದಳು. ನೀನು ಮಂಜುಳಾ ಇಲ್ಲಿ? ಹೌದು ಯಶೋಧ, ನೀನು ಬಂದಂದಿನಿಂದ ಏನೋ ಪುಣ್ಯವಶಾತ್ ನಾನು ಇದೇ ವಾರ್ಡಿನಲ್ಲಿದ್ದೇನೆ. ನಿನ್ನ ಅತ್ತೆ ಮಧ್ಯಾಹ್ನದ ತನಕ ಹೊರಗೆ ಕಾದುಕೊಂಡಿದ್ರು. ನಾನೇ ಗಾಬರಿಯೇನೂ ಇಲ್ಲ, ಜ್ವರ ಇಳಿದಿದೆ ಎಂದು ಹೇಳಿ ಕಳಿಸಿದೆ. ಸಂಜೆ ಬರುವುದು ಬೇಡವೆಂದು ಹೇಳಿದ್ದೇನೆ. ಪಾಪ, ಗಂಡನನ್ನ ಮನೆಯಲ್ಲಿ ಬಿಟ್ಟು ಆ ಮುದುಕಿ ಇಲ್ಲಿ ಕುಳಿತೇನು ಮಾಡುವುದು? ನಾನಿದ್ದೇನಲ್ಲ ಇಲ್ಲಿ. ಆದರೂ ಏಳು ದಿನ ಬಹಳ ಉಪದ್ರ ಕೊಟ್ಟಿದ್ದಪ್ಪ ನೀನು. ನಾಲ್ಕು ದಿನ ಮುಂಚೆಯೇ ಇಲ್ಲಿಗೆ ಬಂದಿದ್ದರೆ ಒಳ್ಳೆಯದಿತ್ತು. ಆದರೆ ಯಾರೋ ನಿಮ್ಮ ನೆರೆಯವರು ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದ್ರಂತೆ. ಆಂಬ್ಯುಲೆನ್ಸ್ ಮಾಡಿಕೊಂಡು ನಿನ್ನ ಗಂಡನ ತಮ್ಮ ಊರಲ್ಲಿರಲಿಲ್ಲವಂತಲ್ಲ. ಯಶೋಧೆ ತಲೆ ಅಲ್ಲಾಡಿಸಿದ್ಲು. ಪ್ರಭಾ ದಿಲ್ಲಿಯಿಂದ ಬಂದಿರಲಿಲ್ಲ. ಅತ್ತೆ ಬರೆದಿದ್ದರೂ ಪರಿಚಿತ ಗೆಳತಿಯೊಬ್ಬಳು ತನ್ನನ್ನು ನೋಡಿಕೊಳ್ತಿದ್ದಾಳೆ. ಪ್ರಭಾ ಹತ್ತಿರವಿರದಿದ್ದರೂ ಭಯವಿಲ್ಲ ಎಂಬ ಸಮಾಧಾನ ಯಶೋಧೆಯ ಮನಸ್ಸಿಗೆ ತೃಪ್ತಿಯನ್ನು ಕೊಟ್ಟಿತು. ಗೆಳತಿ ಮಂಜುಳಾ ಹೊದಿಕೆಯನ್ನು ಸರಿಪಡಿಸಿ ತಲೆ ಸವರಿ ಹೋದಾಗ ತುಂಬ ಆನಂದವಾಯಿತು. ಆದರೆ ಆಗಲೇ ಪಕ್ಕದ ಮಂಚದ ಹೆಂಗಸು ಗೊಳೋ ಎಂದು ಅಳಲು ಆರಂಭಿಸಿದಳು. ಯಾಕಳ್ತೀರಿ ಎಂದು ಯಶೋಧೆ ತನ್ನ ಕ್ಷೀಣ ಸ್ವರದಿಂದ ಕೇಳಿದ್ಲು. ನನ್ನ ಗಂಡ ಇವತ್ತು ಬರುವುದಿಲ್ಲವೇನೋ. ಏಳು ದಿನಗಳಿಂದ ದಾರಿ ನೋಡ್ತಿದ್ದೇನೆ, ಅವರು ಬರುವುದೇ ಇಲ್ಲ. ನಿಮ್ಮ ಗಂಡನಿಗೆ ಏನು ಕೆಲಸ? ಕಲ್ಯಾಣದಲ್ಲಿ ಅವರು ಸಿಗ್ನಲ್ ಕೆಲಸ ಮಾಡ್ತಿದ್ದಾರೆ. ಆದರೆ ಏಳು ದಿನಕ್ಕೊಮ್ಮೆಯಾದರೂ ಬಂದು ನೋಡಿ ಹೋಗಲು ಅವರಿಗೆ ಪುರುಸೊತ್ತು ಸಿಗೋದಿಲ್ವೇ? ಬಂದಾರು ಬಿಡಿ, ಇನ್ನೂ ಒಂದು ಗಂಟೆ ಹೊತ್ತಿದೆ ಎಂದು ಯಶೋಧೆ ಸಮಾಧಾನ ಹೇಳಿದ್ಲು. ಆದರೆ ಅದು ಬರೇ ಸಮಾಧಾನವಾಗಿತ್ತು. ಪಕ್ಕದ ಮಂಚದ ಹೆಂಗಸಿನ ಗಂಡ ಆ ದಿನವೂ ಬರಲಿಲ್ಲ. ಮಾರನೇ ದಿನ ನಾಲ್ಕು ಗಂಟೆಗೆ ಸರಿಯಾಗಿ ಯಶೋಧೆಯ ಅತ್ತೆ ಬಂದರು. ಅತ್ತೆಯನ್ನು ಕಂಡೊಡನೆಯೇ ಯಶೋಧೆಗೆ ಮೊದಲು ಪ್ರಭಾಕರ ಬಂದಿದ್ದಾನೆಯೇ ಎಂದು ಕೇಳಬೇಕೆನಿಸಿತು. ಆದರೆ ಮಾತು ಹೊರಡಲಿಲ್ಲ. ಅತ್ತೆಯ ಕಣ್ಣಲ್ಲಿ ನೀರು ತುಂಬಿತ್ತು. ಸೊಸೆಯ ತಲೆಯನ್ನು ನೇವರಿಸುತ್ತಾ ಅರ್ಧ ತಾಸು ಮಾತನಾಡದೆ ಅಳುತ್ತಲೇ ಕುಳಿತು ಬಿಟ್ಟರು. ಯಶೋಧೆಗೂ ಕಣ್ಣೀರು ತಡೆಯಲಾಗಲಿಲ್ಲ. ಆದರೂ ಏನು ಇಲ್ಲ ಅತ್ತೆ, ನಾನು ಸರಿಯಾಗಿದ್ದೀನಲ್ಲ, ಜ್ವರ ಬಿಟ್ಟಿದೆ ಎಂದ್ಲು. ಬೇಗ ಮನೆಗೆ ಬಾರಮ್ಮ ಗಿಣಿ. ಪ್ರಭಾ ನಾನೆ ಬೆಳಗ್ಗೆ ಬರ್ತಾನಂತೆ. ತಂತಿ ಕಾಗದ ಎರಡೂ ಹೋದ ಮೇಲೆ ಈಗ ತಂತಿ ಬಿಟ್ಟಿದ್ದಾನೆ ಎಂದು ಅತ್ತೆ ಹೇಳಿದರು. ಯಶೋಧೆ ಉತ್ತರ ಹೇಳಲಿಲ್ಲ. ತನ್ನ ಅವಸ್ಥೆ ತಿಳಿದು ಪ್ರಭಾ ಮರಳಿ ಬರಲು ಇಷ್ಟು ತಡ ಮಾಡಿದನೆ ಎಂದು ಮನಸ್ಸು ಕೇಳಿತು. ತಂತಿ ಬಿಟ್ಟು ಬರುತ್ತೇನೆಂದು ಸೂಚಿಸಿರುವನಲ್ಲ, ಅದು ಪ್ರೀತಿಯ ಕುರುಹೆ ಎಂದು ಅದೇ ಮನಸ್ಸು ಮತ್ತೆ ಪ್ರಶ್ನಿಸಿತು. ಅತ್ತೆ ಹೊರಡಲು ಹೊತ್ತಾದಾಗ ಯಶೋಧೆ, ಏನೂ ಯೋಚನೆ ಮಾಡಬೇಡಿ ಅತ್ತೆ, ಆದಷ್ಟು ಬೇಗ ಮನೆಗೆ ಬರ್ತೇನೆ ಎಂದು ಹೇಳಿದಳು. ಅವರು ಹೊರಡುವಾಗಲೂ ಪಕ್ಕದ ಮಂಚದ ಹೆಂಗಸಿನ ಅಳು ಇನ್ನೂ ನಿಂತಿರಲಿಲ್ಲ. ಆಕೆಯ ಗಂಡ ಆ ದಿನವೂ ಬಂದಿರಲಿಲ್ಲ. 36 ಗಂಟೆಗಳ ಕಾಲ ಜ್ವರವಿರಲಿಲ್ಲ. ಯಶೋಧೆಯ ಟೆಂಪರೇಚರ್ ಸಬ್ನಾರ್ಮಲ್ಗೆ ಬಂದಿತ್ತು. ವಿಪರೀತ ನಿತ್ರಾಣವಿದ್ದರೂ ಆಕೆ ಸಂಜೆಗೆ ಗಂಟೆ ಎಷ್ಟು ಬೇಗ ನಾಲ್ಕಾಗಬಹುದು ಎಂದು ಯೋಚಿಸುತ್ತಿದ್ದಳು. ಪ್ರಭಾ ಬರ್ತಾನೆ, ದಿಲ್ಲಿಯಿಂದ ಪ್ರಭಾ ಮರಳಿ ಇವತ್ತು ಬಂದು ನನ್ನನ್ನು ನೋಡ್ತಾನೆ ಎಂದು ಮನಸ್ಸು ಹಾಡುತ್ತಿತ್ತು. ಪ್ರಭಾನಿಂದ ನಾನು ಅಪೇಕ್ಷಿಸುವುದು ಏನನ್ನು ಎಂಬ ನಿರ್ಣಯಕ್ಕೆ ಮಾತ್ರ ಆಕೆ ಇನ್ನೂ ತಲುಪಿರಲಿಲ್ಲ. ಸಂಜೆ 4 ಗಂಟೆಗೆ ಪ್ರಭಾ ಬರಲಿಲ್ಲ, ಅತ್ತೆಯೂ ಬರಲಿಲ್ಲ. ಒಂದು ಗಂಟೆ ಹೊತ್ತು ಯಶೋಧೆ ಚಡಪಡಿಸಿದಳು. ಕತ್ತನ್ನು 10 ಬಾರಿ ತಿರುಗಿಸಿ ನೋಡಿದ್ಲು, ಯಾರೂ ಕಾಣದೆ ನಿರಾಶೆಗೊಂಡ್ಲು. ಪಕ್ಕದ ಮಂಚದ ಹೆಂಗಸು ಎಂದಿನಂತೆ ಅಳತೊಡಗಿದ್ದಳು. ಆದರೆ ಯಶೋಧೆಯ ಮನಸ್ಸಿನ ಕಳವಳದಿಂದಾಗಿ ಇಂದು ಆಕೆ ಆ ಅಳುವನ್ನು ಗಮನಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. 6 ಗಂಟೆಗೆ 15 ನಿಮಿಷಗಳು ಉಳಿದಿದೆ ಅನ್ನುವಾಗ ಪ್ರಭಾ ಓಡೋಡುತ್ತಾ ಬಂದ.
ಸಿನಿಮಾಕ್ಕೆ ಹೋಗಲೇಬೇಕು ಅದಕ್ಕೆ ಎಂದು ಹೇಳಿದ ಅದೇ ಸ್ನೇಹದ ಪ್ರೀತಿಯ ಪ್ರಭ. ಬಂದವನೇ ಮಂಚದ ಬಳಿಯ ಸ್ಟೂಲ್ ಒಂದನ್ನು ಸೆಳೆದುಕೊಂಡು ಕುಳಿತು ಅತ್ತಿಗೆಯ ಕೈ ಹಿಡಿದು ಹೇಳಿದ, ಹೇಗಿದ್ದೀಯ ಅತ್ತಿಗೆ ಎಂದು. ಪ್ರಭಾ ಇಷ್ಟು ಸ್ವಾತಂತ್ರ್ಯ ವಹಿಸುವನೆಂದು ಯಶೋಧೆಗೆ ತಿಳಿದಿರಲಿಲ್ಲ. ಪ್ರಭಾನ ಹಿತವಾದ ಸ್ಪರ್ಶ ಆಕೆಗೆ ಹಿಂದೆಂದೂ ಅನುಭವಿಸದ ಸುಖ ಕೊಟ್ಟಿತು. ಆತನ ಕೈಗಳು ತನ್ನ ಕೈಯ ಬೆರಳುಗಳೊಂದಿಗೆ ಆಡುತ್ತಿದ್ದಂತೆಯೇ ಯಶೋಧೆಯ ಕಣ್ಣಲ್ಲಿ ನೀರಿಳಿಯಲಾರಂಭಿಸಿತು. ಸ್ವಲ್ಪ ತಡವಾಗಿ ಹೋಯಿತು ಅತ್ತಿಗೆ, ಬೆಳಗ್ಗೆ ಫ್ರಾಂಟಿಯರ್ ಮೈಲಿನಲ್ಲಿ ಬಂದೆ. ಅಮ್ಮನ ಹತ್ತಿರ ಇವತ್ತು ಆಸ್ಪತ್ರೆಗೆ ಅವಳು ಬರುವುದು ಬೇಡವೆಂದು ಕೂಡ ಹೇಳಿದ್ದೆ. ಆದರೆ ನಮ್ಮ ಪ್ರೊಫೆಸರನ್ನು ಅಗತ್ಯ ಕಾಣಬೇಕಿತ್ತು, ಅಲ್ಲಿ ಸ್ವಲ್ಪ ತಡವಾಯಿತು. ಹೇಗಿದ್ದೀಗ? ಜ್ವರ ಇಳಿದಿದೆಯಲ್ಲ? ಯಶೋಧೆ ಹ್ಞೂ ಎಂದಳಷ್ಟೆ. ಅವಳಿಗೆ ಈಗ ಮಾತು ಬೇಡವಾಗಿತ್ತು. ಫುಲ್ ಬ್ರಾಡ್ ಸ್ಕಾಲರ್ಶಿಪ್ ಸಿಕ್ತು ಅದಕ್ಕೆ, ಅಕ್ಟೋಬರಲ್ಲಿ ಅಮೆರಿಕಾಕ್ಕೆ. ಹಾಗೇನು ಎಂದು ಕ್ಷೀಣ ಸ್ವರದಲ್ಲಿಯೇ ಯಶೋಧೆ ಕೇಳಿದಳು. ಹೌದು, ರ್ಯಾಂಕ್ ಎಲ್ಲ ಕೆಲಸ ಮಾಡಿತು. ಒಂದು ಸಣ್ಣ ಪರೀಕ್ಷೆ ಇದೆ, ಅದು ಹೆಸರಿಗೆ ಮಾತ್ರ. ನಮ್ಮ ಪ್ರೊಫೆಸರ್ ತಮ್ಮನಿಂದಾಗಿ ಇಷ್ಟು ಕೆಲಸ ಆಯಿತು. ಅವರು ನಮ್ಮ ಊರಿನವರೇ ಅತ್ತಿಗೆ. ಹಾಗಾದರೆ ಫಾರಿನ್ ರಿಟರ್ನ್ ಆಗಿ ಬರ್ತೀನಿ ನೀನು ಪ್ರಭಾ ಎಂದು ಯಶೋಧೆ ಸಂತೋಷದಿಂದಲೇ ಹೇಳಿದಳು. ಹೌದು ಅತ್ತಿಗೆ. ಇನ್ನೊಂದು ಸಂತೋಷದ ಸುದ್ದಿ ಇದೆ ಅತ್ತಿಗೆ, ಹೇಳಲೇ? ಏನು ಅದು? ನಮ್ಮ ಪ್ರೊಫೆಸರರ ತಮ್ಮನ ಮಗಳನ್ನು ನಾನು ಮದುವೆ ಮಾಡ್ಕೊಳ್ಬೇಕಂತೆ. ಹುಡುಗಿ ಚೆನ್ನಾಗಿದ್ದಾಳೆ, ಇಂಟರ್ ಸೈನ್ಸ್ ಓದಿದ್ದಾಳೆ. ಅಮೇರಿಕದಿಂದ ಮರಳಿ ಬಂದ ಮೇಲೆ ಮದುವೆಯಾದರೂ ಸಾಕಂತೆ. ಆಗಬಾರ್ದೆ ಅತ್ತಿಗೆ? ಹಿಂದಿನ ಪ್ರಶ್ನೆಯಿಂದ ಯಶೋಧೆಯ ಮುಖದ ಮೇಲೆ ಬಂದಿದ್ದ ನಗೆಯ ಛಾಯೆ ಇನ್ನೂ ಇತ್ತು. ಈಗ ಆಕೆ ಮಾತಾಡಲಿಲ್ಲ. ಭೇಟಿಯ ಸಮಯ ಮುಗಿಯಿತೆಂದು ಗಂಟೆ ಬಾರಿಸಲು ಆರಂಭವಾಯಿತು. ನೆರೆದಿದ್ದ ಜನರೆಲ್ಲ ಚದುರಿದರು. ನಾಳೆ ಬರ್ತೇನೆ ಅತ್ತಿಗೆ ಎಂದು ಪ್ರಭಾ ಅವಸರದಿಂದಲೇ ಬಾಗಿಲ ಕಡೆ ಹೊರಟ. ಯಶೋಧೆ ಪಕ್ಕದ ಮಂಚದ ಕಡೆ ನೋಡಿದ್ಲು. ಆ ಹೆಂಗಸಿನ ಗಂಡ ಆಗ್ತಾನೆ ಒಂದು ಚೀಲ ತುಂಬ ಹಣ್ಣುಗಳನ್ನು ಹಿಡ್ಕೊಂಡು ಹೆಂಡತಿಯನ್ನು ನೋಡಲೆಂದು ಬಂದಿದ್ದ. ಯಾವಾಗಲೂ ಅಳುತ್ತಿದ್ದಾಕೆ ಇಂದು ನಗುತ್ತಿದ್ದಳು. ಯಶೋಧೆ ಮುಖವನ್ನು ಬದಿಗೆ ಹೊರಳಿಸಿದಳು. ಮಿದುವಾದ ದಿಂಬಿನಲ್ಲಿ ಮುಖವನ್ನು ಸಂಪೂರ್ಣ ಮುಚ್ಚಿಕೊಂಡಳು. ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು.